ಅಂದ್ರೆ ಈಗ ಸಕ್ಸಸ್ ಸಿಕ್ಕಿದೆ ಅಲ್ಲ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇದೆ? ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ಮಾಡ್ಬೇಕಂತ ಆಸೆ ಇದೆ. ಒಳ್ಳೆ ಇಂಟರ್ವ್ಯೂಲ್ಲಿ ಹೇಳ್ತೀನಿ, ಹೈದ್ರಾಬಾದ್ ಅವ್ರಿಗೆ ರಾಜಮೌಳಿ ಅಂದ್ರೆ ಬಹಳ ಇಷ್ಟ, ಅವರು ನಮ್ಮ ಆಕ್ಟಿಂಗ್ ಕೊಡ್ಸಿ ಮೇಡಮ್ ಅಂತ ಹೇಳಿದೀನಿ. ಮೋಸ್ಟ್ಲಿ ಪಿಕ್ಚರ್ ನೋಡಿರ್ತಾರೆ ಅದೇ ತರ ಕ್ಯಾರೆಕ್ಟರ್ ಕೊಡ್ತಾರೆ, ಅಪ್ಪಂದ ಡಾಕ್ಟರ್ ಕೊಡ್ಬೋದು. ರಾಜಮೌಳಿ ಬಿಟ್ರೆ ಬೇರೆ ಹೀರೋ ಜೊತೆ ಕೆಲಸ ಮಾಡ್ಬೇಕು ಆ ತರ ಏನಾದ್ರೂ ಇದ್ಯಾ ಅನ್ಕೊಂಡಿದ್ದೀರಾ? ರಾಜಮೌಳಿನೇ ಟಾರ್ಗೆಟ್ ಇವಾಗ. ಕೆಜಿಎಫ್ 1 ಅಲ್ಲಿ ನೀವಿದ್ರಿ, ಕೆಜಿಎಫ್ 2 ಅಲ್ಲಿ ನೀವಿದ್ರಿ, ಕೆಜಿಎಫ್ 3 ಅಲ್ಲೂ ಇರ್ತೀರಾ? ಗೊತ್ತಿಲ್ಲ ಮೇಡಮ್, ಅದು ಅವರೇ ಡಿಸೈಡ್ ಮಾಡಬೇಕು. ಓಕೆ, ಇನ್ನು ನಿಮಗೇನು ಬುಲಾವ್ ಬಂದಿಲ್ಲ? ಸಲಾರ್ ಬಗ್ಗೆ ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಲಾರ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಯಶು ಅಲ್ಲಿ ಪ್ರಭಾಸ್, ಪ್ರಭಾಸ್ ಜೊತೆ ಪ್ರಭಾಸ್ ಯಶ್ ಜೊತೆ ಒಂದು ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲ ಅಲ್ಲಿ ನಾನು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಶೋರ್ ಮಾಡೋ ಎಲ್ಲ ಸಿನಿಮಾದಲ್ಲೂ ನಿಮ್ದು ಒಂದು ಚಿಕ್ಕ ಚಿಕ್ಕ ಪಾತ್ರ ಇರ್ಬೇಕಂತ ಆಸೆ. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇದೆ ತಾತ ನಿಮ್ಗೆ? ನೀವೇನಾದ್ರೂ ಅದ್ರಲ್ಲಿ ಮಾಡಿದ್ರಿಗಿಂತ ಅಂದ್ರೆ ಇನ್ನ ದೊಡ್ಡ ಲೆವೆಲ್ ಬಂದ್ಬಿಡುತ್ತೆ. ಸೊ ಪ್ರಶಾಂತ್ ನೀಲ್ ಅವ್ರ ಜೊತೆ ಇದ್ರು, ಪ್ರಶಾಂತ್ ನೀಲ್ ಅವ್ರು ಏನಾದ್ರು ಹೇಳಿದಾರಾ ಸಲಾರ್ ಬಗ್ಗೆ ನಿಮ್ಗೆ? ಕೊಡ್ತೀನಿ ಹೇಳಿದ್ದಾರೆ. ಏನಂತ? ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರ ಅವ್ರು, ಮುಡ್ಗುತ್ತಾ ಅಲ್ವ. ಅವ್ರು ಫೋನು ತಗೊಂಡಿಲ್ಲ, ಯಾರು ಫೋನ್ ತಗೊಂಡಿಲ್ಲ, ಯಾರು ಇಷ್ಟು ತಗೊಂಡಿಲ್ಲ, ಮಾಡಕ್ ಹೋಗಿಲ್ಲ. ಬೇಕಾದ್ರೆ ಆಫೀಸ್ಗೆ ಹೋಗ್ಬಿಡ್ತೀನಿ ಮಾತಾಡ್ಕೊಂಡ್ಬಿಟ್ಟು, ಅವ್ರು ಎತ್ತಲ್ಲ ಯಾರು ಅನ್ಸುತ್ತೆ. ಸಿಕ್ಕಿದಾಗ ಏನ್ ಹೇಳ್ತಾರೆ ನೀವು? ಸಿಕ್ಕಿದಾಗ ಪ್ರಶಾಂತ್ ನೀಲ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಏನ್ ಹೇಳ್ತಾರೆ? ಯಶ್ ಅವರು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ, ಬೈದು ಮಾಡ್ರಿ ಅಂತ. ಪ್ರಶಾಂತ್ ಅವರು ಕೃಷ್ಣಪ್ಪ ಅಂತ ಕರೀತಾರೆ, ಎಷ್ಟು ವರ್ಷ ಅಂತ ಕೇಳ್ತಾರೆ. 72 ಸಾವಿರ ಅಂತೀರಿ, ಹಬ್ಬ ಇನ್ನು 100 ವರ್ಷ ಬರುತ್ತೆ, ಬದುಕಬೇಕು ನೀವು ಕೃಷ್ಣಪ್ಪ ಅಂತಾರೆ. ಅವರು ಎಲ್ರಿಗೂ ಹುಡುಬಿಟ್ಟೆ ಅಂತ ಇಲ್ಲ, ಇನ್ನೊಬ್ಬ ಇದನ್ನು ಮೆರವಣಿಗೆ ಮಾಡೋಕ್ಕೆ ಹೇಳ್ತಾರೆ. ಅದು ಭಾಳ ಫೇಮಸ್ ಆಗ್ಬಿಟ್ಟು ಪಾರ್ಟ್ 2 ನಲ್ಲಿ ಇದು ಭಾಳ ಫೇಮಸ್ ಆಗ್ಬಿಟ್ಟು. ಎಲ್ರಿಗೂ ಹೊಡೆದ್ಬಿಟ್ಟೆ ಇಲ್ಲ, ಇನ್ನೊಬ್ಬ ಇದನ್ನು ಮೆರವಣಿಗೆ ಮಾಡೋಕ್ಕೆ ಅದು KGF ಡೈಲಾಗ್ ಅಂದ್ರೆ ಹೌದು ಸರ್, ನಮಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ, ಸಾವು ನಮ್ಮ ಮೇಲ್ಕೊಂಡು ಹಾಡ್ತಾ ಇತ್ತು. ಆದರೆ ನಮಗೊಬ್ಬ ಅಡ್ಡ ಬಂದಂತ ಅವನಿಗೆ ಮಾರಿ ಮುಂದೆ ಕತ್ತೆ ಇರ್ತದಲ್ಲ, ಅವ್ರು ತುಂಬ ವರ್ಷ ಆದಮೇಲೆ ಸಾವಿಗೆ ನಾಕೊಂಡು ಹಾಡಿದ್ವಿ, ಅವನ ಕತ್ತಿ ಬಿಸಿದ್ರೆ ಅಂಬಸಕ್ಕೆ ಒಂದು ಗಾಡಿ ಇಟ್ಕೊತ ಸರ್. ಆ ಗಾಡಿ ನರಾಚಲ್ಲಿರೋ ಪ್ರತಿಯೊಬ್ಬರಿಗೂ ಉಸಿರು ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀ ಮಾತ್ರ ಅವನಿಗೆ ಅಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸಾರ್. ಮೇಡಮ್ ಈ ಡೈಲಾಗೆ 3 ದಿವಸ ಕರೆಸಿದ್ರು ಆಫೀಸ್. ಹೌದೌದು, ಫಸ್ಟ್ ಡೇ ಹೋದೆ, ಸರಿ ಹೋಗಿ ಅಂದ್ರು. ಸೆಕೆಂಡ್ ಡೇ ಕರೆದ್ರು, ಹೋದೆ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು. ಹೊಸ ಸೆಟ್ಟು 3 ದಿನ ಹೋದೆ ಪ್ರಾಕ್ಟೀಸ್ ಮಾಡಿಸಿದ್ರು, ಸರಿ ಹೋಗಿ ಅಂದರು. ಡೈರೆಕ್ಟ್ರು ಓಕೆ ಮಾಡಿದ್ರು, ಅವ್ರು ಶೂಟ್ ಮಾಡಿ ಮಾಡಿ ತೋರಿಸ್ತಾ ಇದ್ರು, ಇನ್ನೂ ಚೆನ್ನಾಗಿ ಬರಬೇಕು, ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ. ಎಲ್ಲಿ ಅಲ್ರಾ ಈ ಡೈಲಾಗ್ಗೆ? ಅದು ಮೈಸೂರಲ್ಲಿ ಮಾಡಿದ್ದು ಶೂಟಿಂಗು. ಫಸ್ಟ್ ಒಂದು ಯಾವುದೋ ಕೊಟ್ಟ ಮಿಸ್ಟೇಕ್ ಆಯಿತು ಕ್ಯಾಮ್ರಾದು. ಆಮೇಲೆ 2nd ಟೈಮಲ್ಲಿ ನಾನು ಸಾರ್ ಸಾರ್ ಅನ್ನೋದು ಭಾಳ ಸಲ ಹೇಳಿದೆ ಅವ್ರಿಗೆ. ಅವರು ಆಮೇಲೆ ಸಾರ್ 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 ಭಾಳ ಬಂತು ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಇದ್ರು, 1-3 ಹೇಳಿದ್ರು, ಅದು ಓಕೆ ಆಯ್ತು ಮೇಡಮ್. ಡೈಲಾಗ್ ಎಲ್ಲ ಕೇಳಿದ ಮೇಲೆ ನೀವು ಸಿನಿಮಾ ಯಾವ ಜೊತೆ ನೋಡಕ್ ಹೋಗಿದ್ರಿ? KGF 2 ಎಲ್ಲಿ ನೋಡಿದ್ರಿ ಫಸ್ಟ್ ಡೇ ನೋಡಿದ್ರಿ? ತ್ರಿವೇಣಿ ಎಲ್ಲ ನೋಡಿದ್ರು ಫಸ್ಟ್ ಡೇ. ಹ್ಞೂ, ಭಾಳ ಜನ ಹಿಡ್ಕೊಂಡ್ರು, ಸೆಲ್ಫಿ ತಗೊಂಡ್ರು, ಫೋಟೋ ತಗೊಂಡ್ರು, ಕೈ ಕೊಟ್ಟರು. ಸಿನಿಮಾ ನೋಡಿ ಹೊರಗಡೆ ಬರ್ತಾ ಅನ್ಕೊಂಡಿದ್ರೆ ಈ ತರ ರೆಸ್ಪಾನ್ಸ್ ಇರುತ್ತೆ ನಂಗೆ? ಇಲ್ಲ ಇಲ್ಲ, ಹೋದ ತಕ್ಷಣ ಇಟ್ಕೊಂಡ್ರಲ್ಲ, ಇನ್ನು ಪಿಕ್ಚರ್ಗೆ ಹೋಗಿಲ್ಲ, ಗೇಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಜನ ತಿರುಗಿ ಬಂದ್ಮೇಲೆ ಇಟ್ಕೊಂಡ್ರು ಬೇರೆ ಬೇರೆ ಜನ, ಅವರು ಪಬ್ಲಿಕ್ ಬೇರೆ. ಏನ್ ಹೇಳ್ತಿದ್ರು ಪಬ್ಲಿಕ್ ಅವರೆಲ್ಲ ಸಿಕ್ಕಿದಾಗ ನಿಮ್ಗೆ? ಸರ್ KGF ಡೈಲಾಗ್ ಸೂಪರ್ ಆಗಿದೆ, 1 ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ, 2 ಚೆನ್ನಾಗಿದೆ ಡೈಲಾಗು ಅಂತ ಹೇಳಿದ್ರು ಪಾಪ. KGF 1, 2 ಆದ್ಮೇಲೆ ಜಾಸ್ತಿ ಮಾಡಿದ್ರೆ ಇನ್ನೊಬ್ಬರನ್ನ ಹಾಕೊಂತಾರೆ.
ಪರವಾಗಿಲ್ಲ ಕೊಡ್ತಾರೆ ಮೇಡಮ್ ಕೊಡ್ತಾರೆ ಗೆಡ್ಡಸ್ ಕೊಡ್ತಾರೆ ಬಾಬು ದೇವ್ರಿಗೆ ಗೊತ್ತು ಸಿಗ್ತಾ ಇದೆ ಒಳ್ಳೆ ಬಹಳ ಜನ ಅಭಿಮಾನಿಗಳಿದ್ದಾರೆ ಮೇಡಮ್ ಬಸ್ ಕಂಡಕ್ಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಯಾರಾದರೂ ಅಭಿಮಾನಿ ನಿಮಗೆ ಸಿಕ್ಕಿದ್ದು ಏನಾದರೂ ಹೇಳಿದ್ದು ಅದು ತುಂಬ ನನಗೆ ಮೆಮೊರೇಬಲ್ ಅಪ್ಪ ಅದನ್ನ ಮರೀಲಿಕ್ಕೆ ಆಗಲ್ಲ ಅಂತಂದರೆ ಏನಾದರೂ ಒಂದು ಇನ್ಸಿಡೆಂಟ್ ಇದೆಯಾ ನಿಮಗೆ ಇಲ್ಲೇ ಬೆಂಗಳೂರಿನಲ್ಲಿ ಒಬ್ರು ಹೇಳಿದ್ರು ನಿಜವಾಗ್ಲು ನೀವು ಕಣ್ಣಿಲ್ಲ ಅಂದ್ಕೊಟ್ಟಿದ್ದೆ ಸಿನಿಮಾ ನೋಡಿ ಕಣ್ಣೇ ಹೌದು ಕಣ್ಣಿಲ್ಲ ಅಂದ್ಕೊಂಡಿದ್ವಿ ಆಮೇಲೆ ನೋಡಿದ್ರೆ ಕಣ್ಣಿದೆ ಓಕೆ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಹಳ ಜನ ಅವರಿದ್ದಾರೆ ಮೇಡಮ್ ಸಿಕ್ಕಾಪಟ್ಟೆ ಅವರಿದ್ದಾರೆ ಬಸ್ ಕಂಡಕ್ಟ್ರು ಡ್ರೈವರ್ಗಳು ಕಾಲೇಜ್ ಹುಡುಗಿರು ಕಾಲೇಜ್ ಹುಡುಗಿರು ಏನು ಹೇಳ್ತಿದ್ರು ನಿಮಗೆ ಕಾಲೇಜ್ ಇಡೀ ಎಲ್ಲ ಕಳಿಸ್ತಾ ಇದ್ದಾರೆ ಏನು ವಿಡಿಯೋ ವಿಡಿಯೋ ಏನು ವಿಡಿಯೋ ನಿಮ್ಗೊಂದು ಸಲಹೆ ಕೊಡ್ತೀನಿ ನಿಮ್ಮ ಹತ್ರ ನಮ್ಮ ಗಡ್ಡ ಬರಬೇಡಿ ಸರ್ ಇಲ್ಲಾಂದ್ರೆ ನಮ್ಮ ಮನೆಗೆ ಬನ್ನಿ ಸರ್ ಅಂತಾರೆ ಅವರು ನಮ್ಮನೆಗೆ ಹುಡುಗರು ಕರೀತಾರೆ ಡಿಗ್ರಿ ಕರೀತಾರೆ ಅದೊಂದೆಲ್ಲ ಮಾತ್ರ ಹೇಳ್ತಾರೆ ಕೊನೆಗೆ.